ಸ್ನೇಹಿತರೆ, ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಒಂದು ನಿಂಬೆಹಣ್ಣಿಗೆ ಮೂರು ದಿನಸಿನ ದಾರವನ್ನ ಸುತ್ತಿ ಹೇಗೆ ಹುಡುಗಿಯರನ್ನ ಆಂಟಿಯರನ್ನ ವಶೀಕರಣ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸಿಕೊಡೋಣ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೇವೆ, ಡಿಸ್ಕ್ರಿಪ್ಷನ್ ಮೇಲೆ ಕಾಣ್ತಾ ಇರಬಹುದು. ಆ ನಂಬರ್ಗೆ ಈಗಲೇ ಕರೆ ಮಾಡಿ ಸ್ನೇಹಿತರೆ. ಅವರು ಇದ್ದಕ್ಕಿನ ಅಘೋರಿ ನಾಗ ಸಾಧುವಿದೆಯಿಂದ ಬಲಿಷ್ಠವಾದ ಪೂಜೆಯಿಂದ ನೀವು ಇಷ್ಟಪಡುವ ಆಂಟಿಯಾಗಿರಲಿ ಹುಡುಗಿಯಾಗಿರಲಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ಬಂದು ವಶೀಕರಣ ಆಗಬೇಕು, ಹಾಗೆ ಮಾಡಿ ಕೊಡುತ್ತಾರೆ ಸ್ನೇಹಿತರೆ. ನಂಬಿಕೆ ಅಲ್ವಾ, ಈಗಲೇ ಕರೆ ಮಾಡಿ ಅವರೇ ಬಂದು ಮೇಲೆ ಬೀಳಬೇಕು ಹಾಗೆ ಮಾಡುತ್ತಾರೆ. ಈಗಲೇ ಕರೆ ಮಾಡಿ ಒಂದು ಮಾತನಾಡಿ ಅವರು ನಂಬಿಕೆ ಇದ್ರೆ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೋಡಿ, ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳತಿ ನಿಮ್ಮಿಂದ ದೂರ ಹೋಗಿದ್ರೆ, ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂಥವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿಕೊಡಲಿದ್ದಾರೆ. ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮಿ ವಶೀಕರಣ, ಉದ್ಯೋಗ ಸಮಸ್ಯೆ ಇದ್ದರೆ ಅಂತ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನ ನಮ್ಮ ಗುರುಜಿಯವರು ಮಾಡಿಕೊಡಲಿದ್ದಾರೆ. ಈಗಲೇ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಈ ನಂಬರ್ಗೆ ಉಚಿತವಾಗಿ ಕಾಲ್ ಅನ್ನ ಮಾಡಿ ಅವರು ಖಚಿತವಾದಂತಹ ಪರಿಹಾರವನ್ನ ನಿಮಗೆ ನೀಡಿ ಕೊಡಲಿದ್ದಾರೆ. ಈ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನ ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ, ಈಗಲೇ ನಮ್ಮ ಗುರುಜಿಗೆ ಕಾಲ್ ಮಾಡಿ ಅವರು ನಿಮಗೆ ಶಾಶ್ವತವಾದಂತಹ ಪರಿಹಾರವನ್ನ ನೀಡಿ ಕೊಡ್ತಾರೆ. ಓಕೆ ಸ್ನೇಹಿತರೆ, ಈ ತಂತ್ರವನ್ನ ಮಾಡಲು ಈ ರೀತಿಯಾಗಿ ಒಂದು ನಿಂಬೆಹಣ್ಣಿಗೆ ಮೂರು ದಿನಸಿನ ದಾರವನ್ನ ಸುತ್ತಬೇಕು. ಸುತ್ತುವ ಮೊದಲು ಆ ನಿಂಬೆಹಣ್ಣಿನ ಮೇಲೆ ನಿಮ್ಮ ಹೆಸರು ಅವರ ಹೆಸರನ್ನ ಬರೆದು ಸುತ್ತಬೇಕು ಸ್ನೇಹಿತರೆ. ಸುತ್ತುವಾಗ ಮಂತ್ರವನ್ನ ಹೇಳಿ ಪಠನೆ ಮಾಡಿ ಸುತ್ತಬೇಕು ಸ್ನೇಹಿತರೆ. ಮಂತ್ರ ಹೀಗಿದೆ ನೋಡಿ, ಓಂ ಹ್ರೀಂ ಖಮುಕ್ ಸರ್ವ ಸಮ್ಮೋಹಿನಿ ಸ್ಫಟ್ ಸ್ವಾಹ ಅನ್ನುವ ಮಂತ್ರವನ್ನು ನೀವು ಪಠನೆ ಮಾಡಿ ಸುತ್ತಬೇಕು. ಸುತ್ತಿ ಆದ ಮೇಲೆ ಕುಂಕುಮ ಹಚ್ಚಿ ಮತ್ತೆ ಮಂತ್ರವನ್ನು 1008 ಬಾರಿ ಪಠನೆ ಮಾಡಿ ಈ ಒಂದು ನಿಂಬೆಹಣ್ಣನ್ನು ಸ್ಮಶಾನದಲ್ಲಿ ಊತಾಕ್ ಬರಬೇಕು. ಊತಾಕ್ ಬಂದು ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮ್ಮ ಕಾರ್ಯ ಆಗುತ್ತೆ. ಈಗಲೇ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಅದು ಓಕೆ.